ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಗ್ರಾಮದ ಎಲ್ಲಾ ಜನರು ನೂತನ ಸ್ವಾಮಿಗಳಿಗೆ ಸಹಾಯ ಸಹಕಾರ ನೀಡುತ್ತಾ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮಾಜಿ ಶಾಸಕ ಅಶೋಕ್ ಪಟನ್ ಎಸ್ 9 ಟಿವಿಯ ಮೂಲಕ ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನು ರಾಮದುರ್ಗ ತಾಲೂಕಿನ ನರಸಾಪುರ ಗ್ರಾಮದ ಶಿವಮೂರ್ತೇಶ್ವರ ಸ್ವಾಮಿಗಳ ತಪೋವನ ಮಠದಲ್ಲಿ ಲಿಂಗೈಕ್ಯ ಗುರುಲಿಂಗಯ್ಯ ಸ್ವಾಮಿಗಳ ಪುಣ್ಯಾರಾಧನೆ ಹಾಗೂ ನೂತನ ಅಭಿನವ ಸಿದ್ದರಾಮ ಶಿವಯೋಗಿ ಸ್ವಾಮಿಗಳ ಪೀಠಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಲಿಂಗೈಕ್ಯರಾದ ಗುರುಲಿಂಗಯ್ಯ ಸ್ವಾಮಿಗಳು ಹಾಗೂ ಶಾಸಕರಾಗಿದ್ದ ಅವಧಿಯಲ್ಲಿ ನಮಗೆ ಉತ್ತಮ ಮಾರ್ಗದರ್ಶಕರಾಗಿದ್ದರು ಅವರನ್ನ ಅವರ ಅಗಲಿಕೆಯಿಂದ ಎಲ್ಲ ಭಕ್ತ ಕೋಟಿಗಳಿಗೆ ತುಂಬಲಾರದ ನಷ್ಟವಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಶಿವಮೂರ್ತೇಶ್ವರ ಅವರಿರೋವು ಕೂಡ ಎಲ್ಲ ನರಸಾಪುರದವರಾಗಲಿ ಸುತ್ತಮುತ್ತಲಿನ ಗ್ರಾಮದ ಜನಗಳಿಗೆ ಆಶೀರ್ವಾದ ಮಾಡಿಕೊಂಡು ಉಪದೇಶ ಮಾಡಿಕೊಂಡು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿ ತಾವು ಭಕ್ತಾದಿಗಳು ಕೂಡ ಈ ಮಠದ ಬಗ್ಗೆ ಗೌರವ ಗೌರವದಿಂದ ನಡ್ಕೊಂಡಿದ್ದೀವಿ ಮುಂದೆ ಕೂಡ ನಮ್ಮ ಹೊಸದಾಗಿ ಈಗ ಬಂದಿರತಕ್ಕಂಥ ಸ್ವಾಮಿಗಳು ಕೂಡ ಅದೇ ರೀತಿ ಭಕ್ತಿಪೂರ್ವಕ ತಾವೆಲ್ಲ ಈ ಸಂದರ್ಭದಲ್ಲಿ ಕುಳ್ಳೂರಿನ ಬಸವಲಿಂಗ ಸ್ವಾಮಿಗಳು ಚಿಪ್ಪಲಕಟ್ಟಿಯ ಕಲ್ಮೇಶ್ವರ ಸ್ವಾಮಿಗಳು ಓಬಳಾಪುರ ಸಿದ್ದಲಿಂಗ ಸ್ವಾಮಿಗಳು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಫೋಟೋ ಶೀರ್ಷಿಕೆ 11RMD1 ಸ್ಥಳೀಯ ತಾಲೂಕಿನ ನರಸಾಪುರ ಗ್ರಾಮದ ಶಿವಮೂರ್ತೇಶ್ವರ ಸ್ವಾಮಿಗಳ ತಪೋವನ ಮಠದಲ್ಲಿ ಲಿಂಗೈಕ ಗುರುಲಿಂಗಯ್ಯ ಸ್ವಾಮಿಗಳ ಪುಣ್ಯಾರಾಧನೆ ಹಾಗೂ ನೂತನ ಅಭಿನವ ಸಿದ್ದರಾಮ ಶಿವಯೋಗಿ ಸ್ವಾಮಿಗಳ ಪೀಠಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಸುರೇಶ್ ಗಿಂಜಾಳಿ ಎಸ್ 9 ಟಿವಿ ರಾಮದುರ್ಗ